ಏನಾಯ್ತಮ್ಮ ಸುಬ್ಬಲಕ್ಷ್ಮಿ? ಆಂಟಿ, ಈ ಸನಿಯ ಕಿಟಕಿಲಿ ಇಣಕ್ ನೋಡ್ತಿದ್ಲಂತೆ. ಅದನ್ನ ಹೋಗಿ ಕೇಳಿದ್ದಕ್ಕೆ ಈ ಸನಿಯ ಬಾಯಿಗೆ ಬಂದಂಗ ಮಾತಾಡೋಳೆ. ಅದೇನ್ ವಸ್ತ ಈ ಸನಿಯಂಗೆ? ಅದಕ್ಕೆ ಸಾವಿತ್ರಕ್ಕನು ಪವಿತ್ರಕ್ಕನು ಕೋಪ ಮಾಡ್ಕೊಂಡು ಇವಳ ಕೈಲಿ ಮೆಣಸಿನ್ಕಾಯಿ ಕುಟಿಸ್ಲೇಬೇಕು ಅಂತ ಕರ್ಕೊಂಡ್ ಬಂದವ್ರೆ. ಏನೋ, ನಾನ್ ಮೆಣಸಿನ್ಕಾಯಿ ಕುಟ್ಟದ? ನೋವೇ ನೋವೇನಾ? ನಾವೀಗ ತೋರ್ಸಿ ಬಾವಾ. ಸಾವಿತ್ರಕ್ಕ, ಅವಳ ಕೈಗೆ ಒನ್ಕೆ ಕೊಡು. ಆಂಟಿ, ನೀವಾದ್ರೂ ಯೋಳಿ ಬೇಡ ಅಂತ. ಆಚಾರ ವಿಲ್ದಿರೋ ನಾಲ್ಗೆ ನೀಚತನ ಬಿಟ್ಟು ಇನ್ನೇನ್ ಮಾತಾಡ್ತದೆ? ನೀವೇ ಯೋಳಿ ಬಿಟ್ಬಿಡಕ್ಕೆ. ಈ ಆಟದಲ್ಲಿ ನಾನಿಲ್ಲಮ್ಮ. ನಿಮ್ಗೆ ಅದೇನ್ ಬೇಕೋ ನೀವು ಮಾಡ್ಕೊಳ್ಳಿ, ನಾನಂತೂ ಹೊರಟೆ. ಅಯ್ಯೋ ಆಂಟಿ, ಈಗ್ಲಾದ್ರೂ ಗೊತ್ತಾಯ್ತಾ ಸನಿಯ, ನಾಲ್ಗೆ ಉದ್ದ ಐತೆ ಅಂತ ಯಂಗಂದ್ರಂಗ ಅರಿ ಬಿಡ್ಬಾರ್ದು. ಹಂಗ್ ಬಿಟ್ರೆ ಹಿಂಗಾಯ್ತದೆ. ಸಿ, ನಿಂತರನೇ ಬುದ್ಧಿ ಇವ್ರಿಗೂನು. ಅವಾಗ್ಲಿಂದ ರೌಡಿಸಂ ಮಾಡ್ತಾನೆ ಇದ್ದಾರೆ. ಅದನ್ನ ನಾವ್ ಮಾಡ್ಬಿಟ್ರೆ ರೌಡಿಸಮ್, ನೀನ್ ಮಾಡ್ಬಿಟ್ರೆ ಧೈರ್ಯ ತಿಟ್ಟನ್ವಾ? ಈಗ ಮೆಣಸಿನ್ಕಾಯಿ ಕುಟ್ಟು, ಗೊತ್ತಾಯ್ತದೆ. ನನ್ ಗೊತ್ತು ಸುಬ್ಬಲಕ್ಷ್ಮಿ, ಇದೆಲ್ಲ ನಿಂದೇ ಪ್ಲಾನ್. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ವಾ, ನೀನ್ ಆ ರೂಟ್ನಾಗ ಬತ್ತಿದ್ಯಾ? ಹಂಗಾರ್ ನಾನು ಮುಡಿಕಟ್ ನಿಂತ್ಕತೀನಿ. ನೀನ್ ಇಲ್ಲಿಗ್ ಬಂದು ಇಡಕ್ ನೋಡ್ತೀಯ ಅಂತ ನನಗೆ ಮುಂಚೆನೆ ಗೊತ್ತಿತ್ತಾ ಪ್ಲಾನ್ ಮಾಡಕ್ಕೆ? ಆದ್ರೂ ನೀನ್ ನನ್ ಮೇಲೆ ಹೇಳ್ತೀಯ ಅಂದ್ರೆ ಅದನ್ನ ನಿಜ ಮಾಡುವ ಬಿಡು. ಪವಿತ್ರಕ್ಕ, ಆಕ್ ಮೆಣಸಿನ್ಕಾಯ, ನಾನ್ ನಿಮ್ಮ ಯಾರನ್ನು ತಡಿಯಕ್ಕಿಲ್ಲ.